सब्सक्राइब नोडी उद्दीन बेळे बज्जी एष्टु चेन्नागि बंदिदे सूपर आगिदे मेलगडे साउंड केळ्तिरबहुदु नोडी गरी गरी ओळगडे सॉफ्ट आगि नोडी एष्टु चेन्नागि बंदिदे बज्जी अंत सूपर आगिदे फ्रेंड्स नीवु ओंदसति मनेयल्लि ट्राई माडि इल्लि ग्रीन कलर काय चटनी कूड माडिदीनि नोडी सूपर आगिदे नीवु ओंदसति मनेयल्लि ट्राई माडि हेगे बंदिदे अंत हेळि कमेंट कूड माडि हेळि होसबरु नम्म चानल नोड्ता इद्दारे प्लीज सब्सक्राइब ಮಾಡ್ಕೊಂಡಿ ಎಲ್ಲರೂ ಪ್ರತಿಯೊಬ್ಬರು ಬಜ್ಜಿ ಮನೆಯಲ್ಲಿ ಮಾಡ್ತೀವಿ ನಾವು ಆದ್ರೆ ಉದ್ದಿನ ಹಿಟ್ಟಿಂದ ಯಾವತ್ತು ಮಾಡಿರಲಿಕ್ಕಿಲ್ಲ ಅಂತ ಅನ್ಕೋತಾ ಇದೀನಿ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಲ್ಲ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನೋಡಿ ಈಗ ಬೆಳಗ್ಗೆ ಶ್ರೇಯನಿಗೆ ಸ್ವಲ್ಪ इपी बेनाती इपी मेकोता श्रेयन यजमानर बंद ना उपिटर ऐनारती फ्रेंड्स श्रेयन स्वल्प इपी मी मत यह कड़े चाय इटे श्रेय कॉलेज रेडी आगता आल रेडी टाइम आगता कॉलेज टाइम आता है कॉलेज तीनबिट फ्रेंड नानू बेरे केस गे हण्मेलस अदरलूगा स्वल्प पात्र उंटू पात्र तक यजमान आलरे केस काशी तगी बर फ्रेंड्स अली हमी श्रेय कल नान कड़े हे बंद बटे तोलती तोदर होती ऐन नोते सद श्रेयन बेग बेग बटे तुणती बटे तुम तोली आगे अदी अली स्वल्प काशी तेज बेग बर्ती हनर् गंटे बर्ते बंद मत नमने केस अरे बेगे बिल्ली स्वल्प तगी सीपे तगी अदी इपी तरह ना यू मैगी तरतर इपी फस्ट टाइम मे मैगी को इपी को इपी मुंचे रूपाय चिख चिख पैकेट बरत मकल मी तर इतनी इपी नूडल तरतार इारी मैगी तरतार फ्रेंड्स कदीली इन स्वल्प नहीं कदी चा कदीता है फ्रेंड्स ना बेरू स्टार्ट फ्रेंड्स नोड़ी इपी कूड़ा रेडी श्रेयन मसाले हाकि स्वल्प नहीं हाकि कदिबिट्रे आदे काय मेणेल हाकु तुम चेना बरते फ्रेंड्स नानू स्वल्प चा कुतनी ಬೆಳಗ್ಗೆ ಎದ್ದ ತಕ್ಷಣ ಚಾ ಕುಡಿದ್ರೆ ಮೈಂಡ್ ಫ್ರೆಶ್ ಅನಿಸುತ್ತದೆ ಈ ಚಾ ಕುಡಿದು ದೀಪ ಎಲ್ಲ ಆಚೆ ಆಗಿದೆ ನೋಡಿ ಆಗಲೇ ರೆಡಿ ಆಗಿದೆ ಫ್ರೆಂಡ್ಸ್ ಇದಷ್ಟು ಮಾಡಿದ ಮೇಲೆ ನಿಮಗೆ ನಾನು ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಏನು ಗೊತ್ತಾ ನೋಡಿ ಇಲ್ಲಿ ಕಡ್ಲಿಬೇಳೆ ಬ್ಯಾಕ್ ಇಲ್ಲಿ ಕಡ್ಲಿಬೇಳೆ ಕುದಿಸ್ತಾ ಇದ್ದೀನಿ ಕಡ್ಲಿ ಬೆಳೆ ಯಾಕಪ್ಪ ಅಂತ ಅನ್ಬೋದು ನೀವು ಯಾಕೂ ಇಲ್ಲ ಫ್ರೆಂಡ್ಸ್ ಇದನ್ನ ಪೈಸಾ ಮಾಡ್ಲಿಕ್ಕೆ ಕೊಸ್ತೀನಿ ನೋಡಿ ಪೈಸಾ ಪದೇ ಪದೇ ಯಾಕೆ ಅಂತ ಅನ್ಬೋದು ಇಲ್ಲಿ ಏನು ಗೊತ್ತಾ ನಮ್ಮ ಮನೆಯವರು ಇವತ್ತು ಕಾಯಿ ಸಿಪ್ಪೆ ತೆಗಿಲಿಕ್ಕೆ ಹೋಗಿದ್ರಲ್ಲ ಕಾಯಿ ಒಡೆದಿದ್ದು ಒಳ್ಳೆ ಕೈನ ಒಡೆದಿರ್ತಾವ ಇವು ಇಟ್ರು ತುಂಬಾ ಹಾಳಾಗಿ ಬಿಡ್ತಾವ ಬೇಗನೆ ಅದಕ್ಕಾಗಿ ಇವನ ಈ ತರ ತುಂಡು ಮಾಡಿದೀನಿ ಎಳಿಯೋದಾವ ತುಂಬಾ ಎಳಿಯೋದಾವ ಕೈ ನೋಡಿ सिपे सा जास्ती ब्लैक अद कटमी काय हाल तेतनी इली बेल सकर्गसलीटी इंदर नोड़ तेन कई अद फ्रेंड्स अब सूम्ने वेस्ट में पायसा माता नो स्वल कडले बेद इली बेल कूड़ा कर्गली नानिदा मिक्सीकोतनी तेनका हाँ तकोतनी या हाल तगद तुम्हारा ना इट्रे ಕೆಟ್ಟುಬಿಡುತ್ತೆ ಬೇಗ ಅಂದ್ರೆ ಬೇಗನೆ ಹಾಲು ಹಾಳಕಾಯಿ ನಾವು ಈ ಕಡೆ ಎಲ್ಲ ಕುದಿಸ್ಕೊಳ್ಳೋಷ್ಟರಲ್ಲಿ ಈ ಕಡೆ ಹಾಲು ತಕೊಂಡ್ರೆ ಆಗುತ್ತೆ
ಅದಕ್ಕೆ ತುಂಬ ಹೊತ್ತು ಇಡಬಾರದು ಫ್ರೆಂಡ್ಸ್, ಅದು ಅಷ್ಟು ಚೆನ್ನಾಗಿ ಇದಾಗಲ್ಲ, ಹಾಲು ಹಾಳು ತುಂಬ ಹಾಳಕ್ಕೆ. ಈಗ ಇಲ್ಲಿ ಬೆಲ್ಲ ಕೂಡ ಒಡ್ಕೊಂಡಿದ್ದೆ ಇಟ್ಟಿದ್ದೀನಿ, ಅದು ಬೆಲ್ಲ ಕರಗಿಸಿ ಸೋದಿಸಿ ಹಾಕೋತೇನೆ ಫ್ರೆಂಡ್ಸ್. ಈಗ ಹಾಲು ತಕ್ಕೋತೇನೆ, ಮತ್ತೆ ನಿಮಗೆ ಸಿಗ್ತೇನೆ. ಫ್ರೆಂಡ್ಸ ನೋಡಿ, ಇಲ್ಲಿ ಬೆಲ್ಲ ಕೂಡ ಕರಗಿದೆ, ಸೋದಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಬೆಲ್ಲ ಎಲ್ಲ ಕರಗಿ ಸೋದಿಸ್ಕೋಬೇಕು ನಾವು ಪಾಯಸ ಮಾಡಬೇಕಾದ್ರೆ, ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ತುಂಬ ಇರುತ್ತೆ ಫ್ರೆಂಡ್ಸ್. ಒಳಗಡೆ ಕಸ ಕಡ್ಡಿ ಅಂತೇಳಿ ತುಂಬ ಇರುತ್ತೆ, ಅದು ಅಷ್ಟೊಂದು ಇದು ಆಗಲ್ಲ. ಕಸ ಕಡ್ಡಿ ಅಷ್ಟು ಬಾಯಾಗಿಲ್ಲ, ಮತ್ತೆ ಅಷ್ಟು ದೇಹಕ್ಕೂ ಒಳ್ಳೇದಲ್ಲ ಫ್ರೆಂಡ್ಸ್. ಅದಕ್ಕೆ ಈ ಥರ ನಾವು ಕರಗಿಸ್ಕೋಬೇಕಾಗುತ್ತೆ ನೋಡಿ. ಈಗ ಇದು ಕುದೀಲಿ, ಇಲ್ಲಿ ನಾನು ಕೂಡ ಹಾಲು ಕೂಡ ತೆಗೆದಿದ್ದೀನಿ ನೋಡಿ, ಸಾಣಿಗೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಅಲ್ಲಿ ಮಿಕ್ಸಿಯಲ್ಲಿದೆ, ಅದನ್ನು ಕೂಡ ಹಾಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಸೂಪರಾಗಿರುತ್ತೆ. ಈಗ ಅಲ್ಲೊಂದು ಸ್ವಲ್ಪ ಇದೆ ಫ್ರೆಂಡ್ಸ್, ಅದನ್ನು ತೆಗೆದು ಇದಕ್ಕೆ ಹಾಕೋತೇನೆ ನಾನು, ನಿಮಗೆ ಹಾಕೋಗ ಮತ್ತೆ ಸಿಗ್ತೇನೆ ನೋಡಿ. ಇಲ್ಲಿ ಬೆಲ್ಲ ಹಾಕಿ ಸ್ವಲ್ಪ ನಾನೀಗ ಕುದಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಕಾಯಿ ಹಾಲು ಕೂಡ ಹಾಕ್ತಾ ಇದ್ದೀನಿ ನೋಡಿ, ಕಾಯಿ ಹಾಲು ಹಾಕಬೇಕು ತುಂಬ. ಇದನ್ನು ಕುದಿಸ್ಬೇಕಿನ್ನು ಚೆನ್ನಾಗಿ, ಇದರೊಟ್ಟಿಗೆ ಇದು ಕಾಯಿ ಹಾಲು ಒಟ್ಟಿಗೆ ಎಲ್ಲ ಕುದಿಬೇಕು ನೋಡಿ. ಇದು ನಮಗೆ ಪಾಯಸ ಆವಾಗ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ, ಇದು ಕುದೀಲಿ. ಈಗ ಇದಕ್ಕೆ ನಾನು ತುಪ್ಪದಲ್ಲಿ ಹುರಿದು ಏನೂ ಹಾಕಲ್ಲ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಎತ್ತಿ ಎತ್ತಿ ಇಡ್ತಾರೆ. ಅದಕ್ಕಾಗಿ ನಾನು ಇದಕ್ಕೆ ಈಗ ನಾಲ್ಕು ಗೇರು ಬೀಜ ಹಾಕಿಬಿಡ್ತೀನಿ, ಇದರಲ್ಲೇ ಚೆನ್ನಾಗಿ ಕುದೀತೆ ಅದು ಕೂಡ ಅಂಥೇಳಿ ನೋಡಿ. ಇಲ್ಲಿ ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕ್ತೇನೆ, ಈಗ ಹಾಕಲ್ಲ ಸ್ವಲ್ಪ ಟೈಮ್ ಬಿಟ್ಟು ಹಾಕ್ತೇನೆ. ಈಗ ಇದು ಈಗ ತಿಳಿಯಿದೆ ನೋಡಿ, ಎಷ್ಟು ತಿಳಿಯಿದೆಯಲ್ಲ, ಇದು ಸ್ವಲ್ಪ ಕುದ್ದು ಗಟ್ಟಿ ಬರಬೇಕು ನಮಗೆ, ಆವಾಗ ಚೆನ್ನಾಗಿರುತ್ತೆ ನೋಡಿ. ಕಡಲೆಬೇಳೆ ಪಾಯಸ ಫ್ರೆಂಡ್ಸ್ ರೆಡಿಯಾಗಿದೆ ಇಲ್ಲಿ ನೋಡಿ, ಯಾವ ಥರ ಬಂದಿದೆ, ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಸೂಪರಾಗಿದೆ ಅಲ್ಲ. ಮೇಲೆ ಯಜಮಾನ್ರಲ್ಲಿ ಊಟ ಮಾಡ್ತಾ ಇದ್ದಾರೆ ನೋಡಿ. ಕಾಯಿ ಹಾಲಕ್ಕಿ ಹಾಕಲೇ, ಕಾಯಿ ಹಾಲಕ್ಕಿ ಮಾಡಿರೋ ಪಾಯಸನೇ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಕೆಳಗಿರು ಕುಡ್ತೈತಿ ನೋಡಿ, ಯಾವ ಥರ ಬಂದಿದೆ ಫ್ರೆಂಡ್ಸ್, ಪಾಯಸ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಇದನ್ನು ಮಾಡ್ತೀನಿ, ಮತ್ತೆ ಸಿಗ್ತೇನೆ ನಿಮಗೆ. ಇವರು ನೋಡಿ, ಹಸಿ ಕೊಬ್ಬರಿ ತಿಂತ ಇದ್ದಾಳೆ ಈಕೆ, ಹಸಿ ಕೊಬ್ಬರಿ. ಇಲ್ಲಿ ಪಾಯಸ ಬಿಟ್ಟು ಹಸಿ ಕೊಬ್ಬರಿ ತಿಂತ ಇದ್ದಾಳೆ ನೋಡ್ರಿ ಈಕೆ, ಫ್ರಿಜ್ನಾಗಿಟ್ಟದ್ದು. ಅದು ತುಂಬ ಎಳಿದೈತೆ ಅಂತೇಳಿ ಇಟ್ಟಿದ್ದೆ ಫ್ರೆಂಡ್ಸ್, ಇಟ್ಟಿದ್ದೆ ಇಲ್ಲ ಅದಷ್ಟು ಹಾಕಿಲ್ರಿ ನಾ, ತೆಂಗಿನಕಾಯಿ ಭಾಳ ಆಕೈತೈತೆ, ಅದನ್ನ ತೆಗೆದಿಟ್ಟೆ ಎಳಿದೈತೆ ಅಂತೆ ಫ್ರೆಂಡ್ಸ್. ನಾವು ಉದ್ದಿನ ವಡ ಮಾಡಿ, ಏನಾದರೂ ಉದ್ದಿನ ಹಿಟ್ಟು ಉಳಿದಿದ್ರೆ ತುಂಬ ಆಗಿದ್ರೆ ಅನಿಸಿದ್ರೆ ನಿಮಗೆ, ಇದರಿಂದ ಒಂದು ಸಾಯಂಕಾಲ ತಿಂಡಿ ಅಥವಾ ಸ್ನ್ಯಾಕ್ಸ್ ಅಂದ್ಕೊಳ್ಳಿ, ಇದರಿಂದ ಒಂದು ಸ್ಪೆಷಲಾಗಿ ಬಜ್ಜಿ ಮಾಡೋಣ ಬನ್ನಿ ಉದ್ದಿನ ಹಿಟ್ಟಿನಿಂದ. ಇಲ್ಲಿ ರುಬ್ಬಿರುವಂಥ ಉದ್ದಿನ ಹಿಟ್ಟಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾಬೇಜು ತೊಗೊಂಡಿದ್ದೀನಿ, ಇಲ್ಲಿ ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಹಸಿ ಮೆಣಸಿನಕಾಯಿ ಪೇಸ್ಟ್ ಮಾಡಿಟ್ಟಿದ್ದೀನಿ ನಾನು ಇಲ್ಲಿ, ಈರುಳ್ಳಿ ಸ್ವಲ್ಪ, ಓಂಕಾಳು ಸ್ವಲ್ಪ, ಜೀರಿಗೆ ರುಚಿಗೆ ತಕ್ಕಷ್ಟು, ಉಪ್ಪು ಕರೀಲಿಕ್ಕೆ ಎಣ್ಣೆ, ಇಷ್ಟಿದ್ರೆ ಆಯಿತು. ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಇದಕ್ಕೆ ನಾವು ಈರುಳ್ಳಿ ಕೂಡ ಹಾಕ್ತೀನಿ ನೋಡಿ, ನೋಡಿಕೊಂಡು ಹಾಕೊಳ್ಳಿ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ನೋಡಿ. ಇಲ್ಲಿ ಕ್ಯಾಬೇಜ್ ಕೂಡ ಹಾಕೋತಾ ಇದ್ದೀನಿ, ಕ್ಯಾಬೇಜ್ ಕೂಡ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು, ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ, ಮತ್ತು ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ, ನೀವು ಚಿಲ್ಲಿದು ಇದನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ಕಟ್ ಪೇಸ್ಟ್ ಮಾಡಿಟ್ಟಿರೋಂಥ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ, ಮತ್ತು ಸ್ವಲ್ಪ ಓಂಕಾಳು ಹಾಕ್ತಾ ಇದ್ದೀನಿ. ಬಜ್ಜಿಗೆ ಓಂಕಾಳು ಇರಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ. ಮತ್ತು ನೋಡಿ ಇಲ್ಲಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದನ್ನು
ಎಲ್ಲವನ್ನು ನಾವು ಒಂದು ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಯಿಂದ ಆದರೂ ಕೈಯಿಂದ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಸ್ಪೂನ್ ಇಂದ ಆದರೂ ಸ್ಪೂನ್ ಇಂದ ಮಾಡ್ಕೊಳ್ಳಿ ನಾನು ಇಲ್ಲಿ ಕರೆಕ್ಟ್ ಆಗಿ ಸ್ಪೂನ್ ಇಂದ ಆಗೋದಿಲ್ಲ ನಾನು ಕೈಯಿಂದನೇ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲವನ್ನು ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ತರ ಉಪ್ಪದೆಲ್ಲ ಹೊಂದ್ಕೋಬೇಕಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ನಿಮಗೆ ಏನಾದರೂ ಮಿದು ಮಿದು ಅನಿಸಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀವು ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದ್ರೆ ಸ್ವಲ್ಪ ಇದನ್ನು ಕೂಡ ಹಾಕೋಬೋದು ಕಡಲೆ ಹಿಟ್ಟು ನಾನು ಏನನ್ನು ಹಾಕ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಕಾಣ್ತಾ ಇರಬಹುದಲ್ಲ ಏನು ಹಾಕಿಲ್ಲ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಈಗ ಎಣ್ಣೆ ಕೂಡ ಕೈಲಿ ಕಿಡ್ತೀನಿ ಬನ್ನಿ ನೋಡಿ ಈಗ ಎಲ್ಲವನ್ನು ಒಂದೋ ರೀತಿ ಮಿಕ್ಸ್ ಮಾಡಿದೀವಲ್ಲ ಫ್ರೆಂಡ್ಸ್ ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ ಇಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಟಿರುವಂತ ಹಿಟ್ಟನ್ನು ಕೂಡ ಬಜ್ಜಿ ಹಾಕೋಣ ಬನ್ನಿ ನೋಡಿ ನಮಗೆ ಎಷ್ಟು ಬೇಕು ಯಾವ ಸೈಜ್ ಅಲ್ಲಿ ಬೇಕು ನೋಡಿಕೊಂಡು ಹಾಕೊಳ್ಳಿ ನೀವು ನೋಡಿ ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ಹಾಕ್ತಾ ಇದ್ದೀನಿ ಎಣ್ಣೆ ಫುಲ್ ಕಾಯಿಸ್ಕೊಂಡು ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ ನೋಡಿ ಚಿಕ್ಕ ಚಿಕ್ಕ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ನೀವು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನ ಸೇರಿಸ್ಕೊಳ್ಳಿ ನೋಡಿ ನಾನು ಇಷ್ಟನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಒಂದೊಂದೇ ತಿರುಗಿಸ್ತಾ ಹೋಗ್ತೀನಿ ನೋಡಿ ಅವು ಬಿಟ್ಕೊಂಡಿದ್ದಾವೆ ಫ್ರೆಂಡ್ಸ್ ತಾವಾಗಿನೇ ಎಷ್ಟು ಚೆನ್ನಾಗಿ ನೋಡಿ ನೋಡಿ ಟೇಸ್ಟ್ ಸೇಮ್ ಟು ಸೇಮ್ ಉದ್ದಿನ ವಡೆ ಉದ್ದಿನ ಬೋಂಡಾ ಮಾಡ್ತೀನಿ ನೋಡಿ ಅದೇ ತರ ಬರ್ತವೆ ತುಂಬಾ ಚೆನ್ನಾಗಿರುತ್ತೆ ಮಸ್ತ್ ಆಗಿರುತ್ತೆ ನೋಡಿ ಎಲ್ಲವನ್ನು ನಾನು ಇದೇ ರೀತಿ ಈಗ ತಿರುಗಿಸ್ತಾ ಹೋಗ್ತೇನೆ ಗರಿ ಗರಿಯಾಗಿ ಉದ್ದಿನ ಬೋಂಡ ಯಾವ ತರ ಬರುತ್ತೆ ಅದೇ ತರ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲವನ್ನು ತಿರುಗಿಸಿ ಹಾಕಿದ್ದೇನೆ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ವ್ಯೂಸ್ ಬರ್ತಾ ಇಲ್ಲ ಯಾಕಂತ ಗೊತ್ತಿಲ್ಲ ಸ್ವಲ್ಪ ನೋಡಿ ವಿಡಿಯೋಸ್ ಫುಲ್ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಇದರೊಟ್ಟಿಗೆ ನೀವು ಕಾಯಿ ಚಟ್ನಿ ಒಂದಿಗೆ ಆದರೂ ತಿನ್ಬೋದು ಇಲ್ಲಾಂದರೆ ಈರುಳ್ಳಿ ಹಸಿ ಈರುಳ್ಳಿ ಇರುತ್ತಲ್ಲ ಅದರೊಟ್ಟಿಗೆ ಆದರೂ ತಿನ್ಬೋದು ಇಲ್ಲಾಂದರೆ ಚಾ ಕಾಫಿ ಒಟ್ಟಿಗೆ ಕೂಡ ಹಾಗೇನು ತಿನ್ಬೋದು ನೋಡಿ ಈಗ ಇನ್ನೊಂದು ಸ್ವಲ್ಪ ಕರಿಬೇಕು ಒಳಗಡೆ ಎಲ್ಲ ಸಾಫ್ಟ್ ಆಗಿರ್ತದೆ ಹೊರಗಡೆ ಎಲ್ಲ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಉದ್ದಿನ ವಡಾದ ಬಜ್ಜಿ ಉದ್ದಿನ ಬೇಳೆದ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ತೆಗಿತೇನೆ ನೋಡಿ ಈಗ ಈ ಥರ ನಾನು ಒಂದೊಂದಾಗಿ ತಕ್ಕೋತೇನೆ ನೋಡಿ ಎಷ್ಟು ಚೆಂದಾಗಿ ಮೇಲುಗಡೆ ತುಂಬ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಸೌಂಡ್ ಕೇಳ್ತಿರ್ಬೋದಲ್ಲ ನಿಮಗೆ ಫ್ರೆಂಡ್ಸ್ ನೋಡಿ ಉದ್ದಿನ ಬೇಳೆ ಬಜ್ಜಿ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಉದ್ದಿನ ಬೇಳೆದ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಮೇಲ್ಗಡೆ ಸೌಂಡ್ ಕೇಳ್ತಿರ್ಬೋದು ನೋಡಿ ಗರಿ ಗರಿ ಒಳಗಡೆ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಜ್ಜಿ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಇಲ್ಲಿ ಗ್ರೀನ್ ಕಲರ್ದು ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ನೋಡಿ ಸೂಪರ್ ಆಗಿದೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಎಲ್ಲರೂ ಪ್ರತಿಯೊಬ್ಬರು ಬಜ್ಜಿ ಮನೆಯಲ್ಲಿ ಮಾಡ್ತೇವೆ ನಾವು ಆದರೆ ಉದ್ದಿನ ಹಿಟ್ಟಿಂದು ಯಾವತ್ತೂ ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ